ಅರಸೀಕೆರೆ ಬಿಜೆಪಿಯಲ್ಲೂ ಬಂಡಾಯದ ಬಿರುಗಾಳಿ ಎದ್ದಿದೆ. ಟಿಕೆಟ್ ಸಿಗದಿದ್ದಕ್ಕೆ ಎನ್ಆರ್ ಸಂತೋಷ್ ಕಣ್ಣೀರು ಹಾಕಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಗಳಗಳನೆ ಕಣ್ಣೀರು ಹಾಕಿದ್ದಾರೆ ಸಂತೋಷ್. ಅರಸೀಕೆರೆ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬೇಗುದಿ ಹೆಚ್ಚಾಗ್ತಾ ಇದೆ. ಟಿಕೆಟ್ ಸಿಗದಿದ್ದಕ್ಕೆ ಎನ್ಆರ್ ಸಂತೋಷ್ ಅವರು ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ. ಕಾರ್ಯಕರ್ತರ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಸಂತೋಷ್. ಕಳೆದ 3 ವರ್ಷದಿಂದ ಅರಸೀಕೆರೆಯಲ್ಲಿ ಪಕ್ಷ ಸಂಘಟನೆ ಮಾಡಿದೆ. ಕೊನೆ ಘಳಿಗೆಯಲ್ಲಿ ನನಗೆ ಟಿಕೆಟ್ ತಪ್ಪಿದೆ, ಆದರೆ ಚುನಾವಣೆ ಕಣದಿಂದ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ. ಸೋಮವಾರ 50,000 ಜನರನ್ನು ಸೇರಿಸಿ ನಾಮಪತ್ರ ಸಲ್ಲಿಸುತ್ತೇನೆ. ಬೇರೆ ಪಕ್ಷದಿಂದಲೋ ಅಥವಾ ಪಕ್ಷೇತರವಾಗಿಯೋ ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನನ್ನ ಎದುರಾಳಿ ಮಾಜಿ ಶಾಸಕ ಕೆಎಂ ಶಿವಲಿಂಗೇಗೌಡ ಅರಸೀಕೆರೆಯಲ್ಲಿ ಎನ್ಆರ್ ಸಂತೋಷ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎನ್ಆರ್ ಸಂತೋಷ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕೆ ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಪಕ್ಷೇತರವಾಗಿ ನಿಲ್ತೀನೋ ಅಥವಾ ಬೇರೆ ಪಕ್ಷದಿಂದ ನಿಲ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚುನಾವಣಾ ಕಣದಿಂದಂತೂ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಎನ್ಆರ್ ಸಂತೋಷ್ ಹೇಳಿದ್ದಾರೆ. ಇದೆಲ್ಲವನ್ನು ಹೊರತುಪಡಿಸಿ ಸಂತೋಷ್ ಅವರಿಗೆ ಎಲ್ಲರೂ ವಿಶ್ವಾಸನ ಕಳ್ಸೋಣ. ನೀ ಏನ